ನಮಸ್ಕಾರ ಎಲ್ಲರಿಗೂ. ಕರೆಕ್ಟ್ ಮುಂಜಾನೆ 6-7 ಕಾಣ್ ಕರೆಕ್ಟ್ ನಿಮ್ಮ ಕೊಪ್ಪಳಕ್ಕೆ ಬರೀ ಬಜ್ಜಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮಸ್ಕಾರ ಎಲ್ಲರಿಗೂ. ಹೊಚ್ಚ ಹೊಸ ವಿಡಿಯೋಕ್ಕೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ಬ್ರೋ ಎಲ್ಲ ಅಂತ ಹುಡುಕ್ಬೇಡ್ರಿ, ಬ್ರೋ ಬಂದಿಲ್ಲ. ಯಾಕಂದ್ರೆ ನಾ ಬಂದಿರೋದು ನಮ್ಮ ಅನಪಡ್ ದೋಸ್ತರು ಕೂಡ ಬಂದನು. ಅನಪಡ್ ದೋಸ್ತರು ಕೂಡ ಶ್ರಾವಂತಿದ ಶನಿವಾರ ಒಂದು ಎಲ್ಲಿ ಹೋಗ್ಬೇಕಂತೇಳಿ ಪ್ಲಾನ್ ಹಾಕಿವಿ. ನೈಟ್ ಕೂಡ ಹಾಕಿವಿ. ನೈಟ್ ಎಲ್ಲಿದ್ದೀವಿ ಅಂದ್ರೆ ಇದ ನಮ್ಮ ತಾಲೂಕು ಕ್ರೀಡಾಂಗಣ ಕಾಂಪ್ಲೆಕ್ಸ್ ಜಮಖಂಡಿ. ಈ ಇಲ್ಲಿ ಕ್ರೀಡಾಂಗಣ ಮುಂದೆ ಕುಡಿಯುವೆ. ಹಂಗ ನಮ್ಮ ಕ್ಲೋಸರ್ ಬಂದೈತಿ, ಬರ್ರಿ. जय श्रीराम, जय श्रीराम. ನಾವು ಬಂದಿವ್ರಿ ಈಗ ಜಮಖಂಡಿಯಿಂದ ಒಂದು 2-3 ಕಿಲೋಮೀಟರ್. ಇಲ್ಲಿ ಒಂದು ಪೆಟ್ರೋಲ್ ಬಂಕ್ ಐತಿ. ಅಂದ್ರೆ ಹೊಸ ಡೆಪ್ ಐತಿ. ಇದ ಹಿಂದಿಂದ ಮುದರ ರೋಡ್ ಇದೆ. ಈ ಮುದರ ರೋಡ್ ಇನ್ ನಮ್ಮ ಟಾಕಿ ನಮ್ಮ ಹುಡುಗರು ಕೂಡ ಫುಲ್ ಮಾಡ್ಸತಾರ. ಬೈ ನೋಡ್ಕೊಂಡ್ ಬರ್ನು ನೋಡ್ರಿ. ಪೈಪ್ ಎಡ್ ಮಂದಿ ಹಿಡಿದಿರಿ. ಕ್ಯಾಶ್ ಒಬ್ಬ ಕೂಡ ಆತಾಡ್ತೀನಿ, ಗಾಬ್ರೆ ಬೇಡ್ರಿಪ್ಪ. ಬಿಲ್ ಕೊಟ್ಬಿಡ್ರಿ, ಬಿಲ್ ತೊಗೊಂಡು ಬಿಲ್ ಕೊಟ್ಬಿಡಿ. ಟಿಂಗಾಟ್ ಮಜಾ ಮಾಡ್ಕೊತಾ ಗುದ್ದಾಡ್ಕೊತಾ ಶಿರೂರು ದಾಟಿ ಒಂದ್ 4-5 ಕಿಲೋಮೀಟರ್ ಬಂದಿವ್ರಿ. ಶಿರೂರು ದಾಟಿ ಅಂದ್ರೆ ಬಾಗಲ್ ಕೊಟ್ರಿ, ಬಾಗಲ್ ಕೊಟ್ಟಿ ನೆಕ್ಸ್ಟ್ ಶಿರೂರು ರೀ. ಶಿರೂರು ರೋಡಿ ನಿಂತೀವಿ ನಮ್ಮ ಹುಡುಗ. ಬರ್ರಿ ಹೂವನು ಮುಂದಿನ ಹೋಗುದು. 2000 ಇಯರ್ಸ್ ಲೇಟರ್ ಟೈಮ್ ಪೋನೆ 3 ಆಗೈತ್ರಿ. ಹಂಗ ಇಲ್ಲಿ ಈಗ ಜಸ್ಟ್ ಇಲ್ಲೊಂದ ಕೋಲ್ಡ್ ಡ್ರಿಂಕ್ಸ್ ಅಂಗಡಿ ಇತ್ತು. ಅಮೀನ್ ಗಿಡ ಐತ್ರಿ. ಅಮೀನ್ ಗಿಡಕ್ಕ ಚಾ ಕುಡಿಯಕ್ ಬಂದಿವಿ. ನಮ್ಮ ಹುಡುಗರೆಲ್ಲ ಹೋಗಿ ಚಾ ಕುಡಿಯತ್ತಾರ. ನಗು ಬೈ ಚಾದ ಕುಡ್ದೇವ. ಸಂತಿ ಸಾಕಾರ ಚಾದ ಕುಡ್ದೇವ. ಬಿಲ್ ನಟ ಕೊಟ್ ಬಂದೇವ. ಸಂತು ಸಂತು ಮನುಷ್ಯ ಒಂದೊಂದು ಕುಡ್ರಿಪ್ಪ. ಈಗ ಮನುಷ್ಯ ಒಂದೊಂದ ಮಗಳೇನು ಬಂದ್ಲ ಚಾ ಕುಡಿ ಬಂದ ಚದಕ್ ಬಂದಿವಿ ಮಗನ. ಅಮ್ಮಿನ ಗಿಡದಾಗ ಇಲ್ಲೊಂದ್ ಕಡೆ ಚಾ ಕಿಳಿದಿವ್ರಿ. ಬಿಸ್ಕಿಟ್ ನಮ್ ಹುಡುಗರೆಲ್ಲ ಚಾ ಕುಡಿ ಹತ್ತಾರು. ಟೀ ಪಾಯಿಂಟ್
ಮುಂಜಾನೆ, ಯಾಕಂದ್ರೆ ಈಗ ಟೈಮ್ 4:30 ಆಗಕ್ ಬಂದೈತಿ. ಹಂಗ ಇಲ್ಲಿ ಒಂದ್ ಕಡೆ ನಿಲ್ಸಾರು. ಇದ ಹೈವೇ ಚೈನ್ ಫೋರ್ ಹೈವೇ ಐತಿ. ಒಬ್ರು ಹಿರಿಯರು ಚಾ ಕೊಡತ್ತಾರ ನಮಗ. ಏನಿಲ್ರಿ, ಚಾ ಕುಡಿಯಕ್ ಬಂದಿದೀವಲ್ಲ. ಇವ್ರು ಹಿರಿಯರ್ ನೋಡಿ ಬಾಪ ಭಾಳ ಖುಷಿ ಆಯ್ತು, ಭಾಳ ಚಲೋ ಮಾತಾಡಿಸ್ರಿ. ಇವ್ರ ವಿ ಆರ್ ಎಲ್ದಾಗ ಕೆಲಸ ಮಾಡ್ಯಾರತ್ತ, ಮತ್ತು ಬೇರೆ 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 ಮಾಡ್ರಕ್ಕೆ ಹೊಡ್ದಾರಂತ. ಇವ್ರಿಗೆ ನಮ್ಮ ಜಮಖಂಡಿ ಭಾಳ ಅಂದ್ರೆ ಭಾಳ ಇಷ್ಟ ಆತ. ಜಮಖಂಡಿ ಹಂಗೆ ಜಮಖಂಡಿ ಭಾಳ ಸಲ ಬಂದು ಹೋಗ್ಯಾರತ್ತ. ಅವ್ರ ಜಮಖಂಡಿ ಒಳಗೂ ಡ್ಯೂಟಿ ಮಾಡ್ಯಾರತ್ತ. ನಿಮ್ಮ ಜಮಖಂಡಿ ಭಾಳ ಫೇಮಸ್ಸ, ಭಾಳ ಸಿಸ್ಟಮೆಟಿಕ್ ಅಂತೇಳಿ ಹೇಳ್ತಿದ್ರು. ಅವ್ರ ಮಾತು ಕೇಳಿ ಒಂದು ಎರಡು ಮಾತು ಕೇಳಿ ಖುಷಿ ಆದು. ನಾವು ಬರಬೇಕಾದ ಪ್ಲೇಸಿಗೆ ಕರೆಕ್ಟ್ ಬಂದೀವಿ ರೀ. ಅವ ಒಂದು ಟೈಮಿಂಗ್ ಸೆಟ್ ಮಾಡ್ಕೊಂಡಿದ್ವಿ, ರಾತ್ರಿ ಎಷ್ಟೊತ್ತಿಗೆ ಬಿಟ್ರೆ ಕರೆಕ್ಟ್ ಮುಂಜಾನೆ 6:00 ಅಂಜನಾದ್ರಿಗೆ ಇರ್ಬೇಕಂತ ಆಸೆ ಇತ್ತು. ಅದೇ ರೀತಿಯಿಂದ ಅಂಜನಾದ್ರಿ ಬೆಟ್ಟದೊಳಗೆ ಲಾಸ್ಟ್ ಟೈಮ್ ನಾವು ಬಂದು ಹೋಗಿದ್ವಿ ರೀ, ಕರೆ ಮಧ್ಯಾಹ್ನ ಬಂದಿದ್ವಿ. ಹಂಗೆ ಈ ಟೈಮ ದೋಸ್ತು ಕೂಡ ಎಲ್ಲರೂ ಕೂಡ ಮಜಾ ಮಾಡ್ಕೊತ ಬಂದಿವಿ, ಭಕ್ತಿಯಿಂದ ಬಂದಿವಿ. ಹಂಗೆ ಇಲ್ಲಿ ಕರೆಕ್ಟ್ 6 ಗಂಟೆಗೆ ಇರ್ಬೇಕಂದಿದ್ವಿ, ಕರೆಕ್ಟ್ 6 ಅದೀವಿ. ಕರೆಕ್ಟ್ ಇಲ್ಲಿ ದೊಡ್ಡ ಹೊಳಿ ಐತ್ರಿ. ಒಂದು ಹೊಳಿ ಒಳಗೆ ಚಲೋ ತಂಗಿ ಎಲ್ಲರೂ ಜಳಕ ಮಾಡತ್ತವ್ರು. ನಾವು ಜಳಕ ಮಾಡೋಣ. ಜಳಕ ಮಾಡೇನೈತಿ ಅಂಜನಾದ್ರಿ ಬೆಟ್ಟಕ್ಕೆ ದೇವ್ರಿಗೆ ಹೋಗೋಣ ಬರ್ರಿ. ಹಂಗೆ ಇಲ್ಲಿ ಒಂದು ಬೆಳಿಗ್ಗೆ 6 ಬೆಟ್ಟದ ವ್ಯೂ ಪಾಯಿಂಟ್ ಐತ್ರಿ. ಆ ಪಾಯಿಂಟ್ ನೋಡ್ಕೊಂಬಿಡ್ಲೆ. ಇಲ್ಲಿ ಕರೆಕ್ಟ್ ಅಂಜನಾದ್ರಿಗೆ ಬಂದು ಇಳಿದ್ವಿ. ಹಂಗೆ ನಮ್ಮ ಗಾಡಿ ಇಲ್ಲೇ ಪಾರ್ಕ್ ಮಾಡಿವಿ. ನಮ್ಮ ದೋಸ್ತರು ಅಲ್ಲಿ ಇಳಿಯತ್ತಾರು. ಇಲ್ಲಿ ಒಂದು ಕಡೆ ನಾಷ್ಟ ಮಸ್ತ್ ಮಾಡತ್ತಿದ್ರು. ಆ ನಾಷ್ಟ ಏನೇನು ಮಾಡ್ಯಾರ ಕೇಳ್ಕೊಂಬರ್ಕ ಗಪ್ರಿ. ಇಡ್ಲಿ ಏನೇನೈತ್ರಿ ನಾಷ್ಟ? ಇಡ್ಲಿ ಇದೆ, ಪಡ್ಡು ಇದೆ, ದೋಸೆ ಇದೆ, ಟೊಮಾಟೊ ರೈಸ್, ಮಸಾಲ ರೈಸ್, ಲೆಮನ್ ರೈಸ್, ಜೀರಾ ರೈಸ್, ಗೋಬಿ ರೈಸ್, ವೆಜಿಟೇಬಲ್ ಫ್ರೈಡ್ ರೈಸ್, ಆನಿಯನ್ ದೋಸೆ, ಉತ್ತಪ್ಪ, ಸೆಟ್ ದೋಸೆ. ಹೆಚ್ಚು ತೋತಾರೆ ಮಂದಿ ಇಲ್ಲಿ ಸ್ಪೆಷಲ್ ಅಂದ್ರೆ ಮಸಾಲ ರೈಸ್. ಮಸಾಲ ರೈಸ್ ಹೆಂಗ್ ಪ್ಲೇಟ್ ಮಸಾಲ ರೈಸ್? ರೈಸ್ 35. ಬಜ್ಜಿ ಏನ್ರಿ? ಬಜ್ಜಿ ಸಪ್ರೇಟ್ ಇರ್ತೀರಿ? ಹಾಂ ರೀ. ಇಡ್ರಿ ಬಜ್ಜಿ 20 ಪ್ಲೇಟ್. 10 ರೂಪಾಯಿ ಪ್ಲೇಟ್. ಎಷ್ಟು ವರ್ಷ ಆಯ್ತದ ಮಾಡಕತ್ತ ನೀವು ಇಲ್ಲಿ? 5 ವರ್ಷ ಆಯ್ತು. 5 ವರ್ಷ ಆಯ್ತು ರೀ ಮಾಡಕತ್ತ? ನಮ್ಮ ಜಮಖಂಡಿನಾ. ನಿಮ್ಮ ಹೆಸರು ಏನದ್ರ? ಮೆಹಬೂಬ್. ನಿಮ್ದನ? ನೂದನ. ಬೆಳಿಗ್ಗೆ ಎಷ್ಟು ಓಪನ್ ಮಾಡಿರ್ತೀರಾ? 4 ಓಪನ್ ಮಾಡ್ತೀರಾ? ಶನಿವಾರ. ಹಾಂ, ಈಗ ಬಂದ್ ಮಾಡೋದನ? 7 ಬಂದ್ ಮಾಡ್ತೀರಾ? ಸಾಯಂಕಾಲ 7 ಗಂಟೆಗೆ. ತುಂಗಭದ್ರ ಹೊಳಿ ಒಳಗೆ ಈಗ ಜಸ್ಟ್ ಫ್ರೆಶ್ ಆಗಿ ಎಲ್ಲರೂ ಜಳಕ ಮಾಡಿ ಬಂದ್ವಿ. ಹಂಗ ಇಲ್ಲಿ ಅಂಜನಾದ್ರಿ ಬೆಟ್ಟ ಹತ್ತದೇನು ಎಂಟ್ರೆನ್ಸ್ ಇರ್ತದಲ್ಲೇ, ಅಲ್ಲಿ ನಾಷ್ಟ ಮಾಡಕ ನಮ್ಮ ಯಾಳ ಬಂದತ್ತಿ. ಹುಲಿಗೋಳ ನಮ್ಮನ್ನು ಬಿಟ್ಟು ನಾಷ್ಟ ಮಾಡತ್ತಾರು. ಸಂತು ಸಾಕು, ಇನ್ನೊಂದು ಇಡ್ಲಿ ಬೇಕು ಹೇಳಕ್ಕು ಸಾಕ? ಅಷ್ಟ ಇಡ್ಲಿ ಮತ್ತ ಬಜ್ಜಿ. ನೀವು ಯಾವಾಗಾದ್ರೂ ಅಂಜನಾದ್ರಿಗಾದ್ರೆ ಬಂದ್ರಂದ್ರ ಇಲ್ಲಿ ಕರೆಕ್ಟ್ ಎಂಟ್ರೆನ್ಸ್ ಬಂದ್ಕೊಳ್ಳೆನ ಇಲ್ಲಿ ಒಂದು ನಾಷ್ಟ ಸೆಂಟರ್ ಐತಿ. ನಾಷ್ಟ ಚಲೋ ಮಾಡಿದ್ರು. ನಾವು ತೊಗೊಂಡಿದ್ದು ಇಡ್ಲಿ ತೊಗೊಂಡಿದ್ವಿ, ಮತ್ತು ಬಜ್ಜಿ ತೊಗೊಂಡಿದ್ವಿ. ಅದ್ರ ಜೊತೆ ಎರಡು ಮಸ್ತ್ ಮಾಡಿರು. ನಾವು ಮಾಡಿದ್ರು. ನೀವು ನೆಕ್ಸ್ಟ್ ಟೈಮ್ ಬಂದಾಗ ಇಲ್ಲಿ ನಾಷ್ಟ ಮಾಡೇ ಹೋಗಿ. ಬಾಯ್. ಅಲ್ಲಿ ಐತಿಲ್ಲ ಮ್ಯಾಗ್ ತುದಿಗೆ, ಅಲ್ಲಿ ಹೋಗ್ಬೇಕು ನೋಡ್ರಿ. ನಾವು ಹುಲಿ ನೋಡ್ರಿ, 50 ರೂಪಾಯಿ ಕೊಟ್ಟು ಕಾಯಿ ತಗೊಳ್ಳತ್ತಿ. ತಗೊಂಡ್ರೇನೋ ಕಾಯ ಮಾಮ, ಕಾಯಿ ತಗೊಂಡಿ. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ, ಅಂಜನಾದ್ರಿ ಬೆಟ್ಟ, ತಾಲೂಕು ಗಂಗಾವತಿ, ಜಿಲ್ಲಾ ಕೊಪ್ಪಳ. ಇದು ಎಂಟ್ರೆನ್ಸ್ ಗೇಟ. ಬರೀ ಮ್ಯಾಗ ಮೆಟ್ಲು ಹತ್ತುನು. ಜಯ ಜಯ ಶ್ರೀರಾಮ್, ಜೈ ಶ್ರೀರಾಮ್, ಜೈ. ಹಾ
ಟೋಟಲ 575 ಮೆಟ್ಲು ಅವು. ನಾವ್ ಈಗ ಅಂತ ಸ್ಟಾರ್ಟ್ ಮಾಡಿವಿ, ಈಗ ತಿಂತೀವಿ. ಈಗ ಪೂರ್ತಿ 575 ಮೆಟ್ಲು ಹತ್ತನು. ಬರೀ जय श्री राम, जय श्री राम, जय बजरंग बली. मन सिकाड़ी तो राम लग ನಾಗೋ ಭೈ ಯಾಕೆ ಬಾ ಕೂತಿ? ಸ್ಟೇಜ್ ಲಾಸ್ಟ್ ಆತು. ಅರೆ ಹಂಗ ಮಾತಾಡ್ಕೊತ ಕುಂತ್ರ ಮಾತಾಡ್ಕೊತ ಕುಂತಿ ಹತ್ತುನು. ಸರಿ ಗಿಟ ಅಂದ್ರೇಂದ್ರು ಗಂಟೆ ಗಂಟೆ ಮಾಡಿ ಒಂದು ಅರ್ಧ ಮೆಟ್ಲು ಹತ್ತಿ ಬಂದೀವಿ. ಇನ್ನೂ ಅರ್ಧ ಅದಾವು ಹೋಗುನು. ನಮ್ಮ ಹುಲಿಗಳು ಈಗ ಬರತ್ತಾವು. ಜೈ ಶ್ರೀರಾಮ್. ದೊಡ್ಡ ಬೆಟ್ರ ಇದ, ಬೆಟ್ಟ ಕಲ್ಲ ಇಷ್ಟ ಜಾಗ ಐತಿ. ಇಷ್ಟೊಳಗ ಬರ್ಬೇಕು ಬಂದ್ರು ಬರೀ ಪೇಂಟಿಲೇ ಬಿಡಿಸ್ಯಾರ ನೋಡ್ರಿ ಹನುಮಂತ ದೇವ್ರದ. ನೋಡ್ಕೊಳ್ರಿ ಅಂಜನಾದ್ರಿ ಗರ್ಭಗುಡಿ ಹೋಗುದ ಮೇನ್ ಎಂಟ್ರೆನ್ಸ್ ಇದ. ಗರ್ಭಗುಡಿ ಒಳಗೆ ಹೋಗುದ ಎಂಟ್ರೆನ್ಸ್ ಗೇಟ್ ತಳಗೈತಿ. ಇದ ಮೇನ್ ಆಗಿ ಗರ್ಭಗುಡಿ ಹೋಗು ಎಂಟ್ರೆನ್ಸ್ ಗೇಟ್. ಜಯ ಜಯ ಹನುಮಾನ್, ಜಯ 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 ಹನುಮಾನ್. ಕಾಯಿ ಕಪ್ರ ಪೂಜೆ ಸಮ ತಂದಿರ್ತಿರಲ್ಲ ಅದಕ್ಕೆ ಅತ್ತೇಳಿ ಒಂದ ಹುಮ್ಮದ ಕುಂಡ ಮಾಡ್ಯಾರ. ಸ್ವಲ್ಪ ಇಲ್ಲಿ ಅಂಜನಾದ್ರಿದವ್ರ ಆ ಹುಮ್ಮದ ಕುಂಡ ಇಲ್ಲಿ
ಕೇಳ್ಕೊತ್ನು. ನೀರು ಫ್ರೀ ಅದಾವು, ಅಷ್ಟು ಕಷ್ಟಪಟ್ಟು ನೀರು ಇಟ್ಟಾರವ್ ನಮ್ಗೆ ಅಂತೇಳಿ, ನೀರು ಫ್ರೀ ಅದಾವ ಅಂತೇಳಿ ಎತ್ತು ಉಪಯೋಗಿಸೋದು ಚೆಲ್ಲೋದು ಕೇರ್ಲೆಸ್ ಮಾಡಬೇಡ್ರಿ. ನಾವು ಮನ್ಯಾಗ ಹೇಗೆ ಮಾಡ್ತೀವಿ ಹಂಗೆ ಮಾಡ್ಬೇಡ್ರಿ. ಭಕ್ತಿಯಿಂದ ಇಷ್ಟೆಲ್ಲ ಮೆಟ್ಲು ಹಚ್ಚಿ ಬಂದಿರ್ತಾರ, ಅದಕ್ಕೆ ತಾ ಅವ್ರು ದಾಹ ತೀರಿಸ್ಕೊಳಕಂತೇಳಿ ಪ್ಯೂರ್ ಫಿಲ್ಟರ್ ನೀರು ಇಟ್ಟಾರ, ಒಳಗೆ ಫಿಲ್ಟರ್ ಮಷೀನ್ ಇಟ್ಟಾರ ಮ್ಯಾಕ್ ತಂದ. ನಾನು ಕುಡ್ದು ನೋಡೀನಿ, ಫುಲ್ ಪ್ಯೂರ್ ಫಿಲ್ಟರ್ ನೀರು ಅದಾವ ಇವ. ಹಂಗೆ ಗರ್ಭುಡಿಯಿಂದ ಸ್ವಲ್ಪ ಮುಂದೆ ಬಂದ ಕೂಡಲೇ ಇಲ್ಲಿ ಒಂದು ಬೆಸ್ಟ್ ವ್ಯೂ ಪಾಯಿಂಟ್ ಐತ್ರಿ, ಅಂದಾದ ಸನ್ಸೆಟ್ ಪಾಯಿಂಟ್. ಅದು ನೋಡೋಣ ಬರ್ರಿ ಹಂಗೈತಿ. ಸನ್ಸೆಟ್ ವ್ಯೂ ಪಾಯಿಂಟ್ ನೋಡ್ರಿ ಅದು. ಹಂಗೆ ಈಗ ಕರೆಕ್ಟ್ ಟೈಮ್ 8 ಆಗೈತಿ. 8ಕ್ಕೆ ಬೇಕಾದ್ರೆ ಸನ್ರೈಸ್ ಸಿಗೋದಿಲ್ಲ. ನಮ್ದು ಬರೋದು ಒಂದು ಅವರ್ ಲೇಟ್ ಆಯ್ತು. ನೀವು 6:30 ಬಂದ್ರೆ ನೀವು ಬೇಕಾದ್ರೆ ಸನ್ರೈಸ್ ನೋಡ್ಬೋದು. ವ್ಯೂ ಪಾಯಿಂಟ್ ಅಂತರ ಇಲ್ಲಿ ಅಂತರ ಭಾರಿ ಮಸ್ತ್ ಐತಿ, ಫುಲ್ ಹೈಟ್ ಮ್ಯಾಗ ಐತಿ. ಸನ್ರೈಸ್ ನೋಡಬೇಕಂದ್ರೆ ಅಂದ್ರೆ ನೀವು ಅಂಜನಾದ್ರಿಗೆ ನೆಕ್ಸ್ಟ್ ಟೈಮ್ ನೀವು ಬರುವಾಗ 6:30 to 7 ಬರ್ರಿ, ಯಾಕಂದ್ರೆ ಸನ್ರೈಸ್ ಮೇನ್ ಆಗೋದು. ಅಲ್ಲೇ ಭಾರಿ ವ್ಯೂ ಪಾಯಿಂಟ್ ಸಿಗ್ತೈತಿ, ನೀವು ಎಲ್ಲಿ ನೋಡಿರಂಗಿಲ್ಲ ಅಷ್ಟು ಭಾರಿ ಸಿಗ್ತೈತಿ. ನಮ್ಗೆ ನೋಡಕ್ಕೆ ಸಿಕ್ಕಿಲ್ಲ, ನಮಗೆ ಆ ಭಾಗ್ಯ ಸಿಕ್ಕಿಲ್ಲ, ನೀವರೇ ಬಂದು ಉಪಯೋಗಿಸೋರಿ. ಹಂಗೆ ಅಂಜನಾದ್ರಿ ಬೆಟ್ಟದ ಬಗ್ಗೆ ಸ್ವಲ್ಪ ಏನರ ವಿವರಣೆ ಬೇಕಾರ ನಂಗೆ ಗೊತ್ತಿದೆ ಅಷ್ಟೇ. ಅಂಜನಾದ್ರಿ ಬೆಟ್ಟ ವಾಯುಪುತ್ರ ಹನುಮಂತನ ಜನ್ಮಸ್ಥಳವಾಗೈತ್ರಿ. ಇದಿರೋದು ಕೊಪ್ಪಳ ಜಿಲ್ಲೆ ಒಳಗೈತಿ. ಹಂಗೆ ಇಲ್ಲಿ ತುಂಗಭದ್ರ ನದಿ ಒಂದು ಅಡ್ಡಲಾಗೈತ್ರಿ. ಆನೆಗುಂಡಿ ಸಮೀಪದಲ್ಲಿರೋ ಈ ಅಂಜನಾದ್ರಿ ಬೆಟ್ಟ ವಾಯುಪುತ್ರ ಹನುಮಂತನ ಜನ್ಮಸ್ಥಳವಾಗೈತಿ. ಹಂಗೆ ಇಲ್ಲಿ ದೇವಾಲಯ ಒಳಗೆ ಹನುಮಂತನ ಇಷ್ಟ ದೇವತೆಗಳಾದ ರಾಮ ಮತ್ತು ಸೀತೆಯ ಮೂರ್ತಿ ಕೂಡ ಐತಿ. ಅದನ್ನು ಇಲ್ಲಿ ದಿನನಿತ್ಯ ಪೂಜೆ ಮಾಡ್ತಾರೆ. ಅದನ್ನು ನಿಮ್ಗೆ ಆಗಲೇ ತೋರಿಸಿದ್ನ. ಮತ್ತು ಟೋಟಲ್ ತಳಗಿಂದ ಎಂಟ್ರೆನ್ಸಿಂದನೂ ಮೇಲಿನ ಅಂಜನಾದ್ರಿ ಗುಡಿ ಮಠನೂ ಇಲ್ಲಿ ಒಂದು 550 to 570 ಮೆಟ್ಲುಗಳು ಅದಾವೆ. ಅಂದರೆ ನಿಮ್ಮೊಂದು 30-40 ನಿಮಿಷ ಇರಬೇಕು, ಅಷ್ಟರಾಗ ಹತ್ತಿ ಮ್ಯಾಗ ಬರ್ತೀರಿ ನೀವು. ಹಂಗೆ ಮ್ಯಾಗಿಂದ ನೀರಿನ ಸೌಕರ್ಯ ಇದು ಎಲ್ಲ ಥರ ಮಾಡ್ಯಾರು, ಹಂಗೇನ ಇದನ್ನಿಲ್ಲ. ನೀವು ಬರಂತಲೇ ಒಂದು ಸ್ವಲ್ಪ ಸ್ವಚ್ಛತೆ ಕಾಪಾಡ್ರಿ. ಅಲ್ಲಿ ಹಲಿಸೋಗಿದ್ದು ಅವ ತೆಂಗಿನಕಾಯಿ ಚೂರು ಹಂಗೆ ಕಾಲ ಬಿದ್ದಿರ್ತಾವೆ, ಯಾರಿಗೂ ಚುಸ್ತಾವು, ಅದನ್ನು ತೆಗೆದೋಗಿರಿ. ಅದೇ ನಮ್ಮ ತೆಂಗಿನಕಾಯಿ ಹಾಕಿ ಕೊಟ್ಟಿದ್ದ ಅವ್ನು ಕ್ಯಾರಿಬೇಕು ಕೊಟ್ಟಿರ್ತಾರಲ್ಲ, ಅದು ಕ್ಯಾರಿಬೇಕ ಎಲ್ಲಿ ಸಿಕ್ಕಲ್ಲೆಲ್ಲ ಎಸಿಬೇಡ್ರಿ. ಹಂಗೆ ಇಲ್ಲಿ ಡೈಲಿನೂ ಇಷ್ಟು ಮಂದಿ ಇರ್ತಾರೆ, ಆದಷ್ಟು ಶನಿವಾರ ರವಿವಾರ ಮಂದಿ ಹೆಚ್ಚಿರ್ತಾರೆ ಅಂತೇಳಿ ಇಲ್ಲಿ ಮಂದಿ ಹೇಳಿದ್ರು. ಆಗಳೆ ಹಂಗೇನಿಲ್ಲ, ಪಾಳೆನೂ ಲಗುಟ್ ಹತ್ತತಿ. ನಮಗೊಂದು 15-20 ನಿಮಿಷ ಒಳಗೆ ಪಾಳೆ ಇತ್ತು, ಭಾಳ ಪಾಳೆ ಇದ್ದಿದ್ದಿಲ್ಲ. ನೀವು ಬರ್ರಿ, ಭೇಟಿ ಕೊಡ್ರಿ, ನಾವು ಭೇಟಿ ಕೊಡ್ರಿ. ಹಂಗೇನು ಭಾಳ ಮೆಟ್ಲು ಹತ್ತೋದಾಗೋದಿಲ್ಲ, ಒಂದು 500 ಅಂದ್ರೆ ಏನು ಭಾಳ ಅಲ್ಲ. ಬೇರೆ ಬಸ್ಸಿಗೆ ಬರೋರು ಇದ್ದೀವಿ ಅಂದ್ರೆ ಸಾರಿಗೆ ಮೂಲಕ ಬರೋರು ಇದ್ರಿ ಅಂದ್ರೆ ಇಲ್ಲಿ ಡೈರೆಕ್ಟ್ ನೀವು ಕೊಪ್ಪಳಕ್ಕೆ ಬರ್ರಿ. ಕೊಪ್ಪಳಿಂದ ಭಾಳ ಆದ್ರೆ 1 hour ಆಕತಿ, 1 hour ಇಲ್ಲಿ ಅಂಜನಾದ್ರಿಗೆ ನೀವು ಬರ್ಬೋದು. ನಾವಿಲ್ಲಿ ಬೆಳಿಗ್ಗೆ 6:00 to 7:00 ಗುದ್ದಾಡಿ ಬಂದಿವ್ರಲ್ಲ, ಎದಕ್ಕೆ ಈಗ ಹೇಳ್ತಾನದ ಕಾರಣ, ನಾವು ಬಂದಾಗ ಪಾಳೆ ಎಷ್ಟಿದ್ದು, ನಾ 10 ನಿಮಿಷನಾಗ ಹೋದ್ನಿ ರೀ. ಆದರೆ ಈಗಿನ ಪಾಳೆ ನೋಡ್ರೆ ಎಷ್ಟದಾವು ನೋಡಿ, ನಾವು ಬಂದಾಗ ಎಷ್ಟಿದ್ದು ಪಾಳೆ, ಈಗ ಎಷ್ಟದಾವು. ಈ ವಿಡಿಯೋ ಒಳಗೆ ನನ್ನಿಂದ ಯಾವುದೋ ತಪ್ಪುಗಳು ನಡೆದಿದ್ರೆ ಕ್ಷಮಿಸ್ರಿ, ಯಾವುದೋ ತಪ್ಪು ಮಾತಾಡಿ ಅಂದ್ರೆ ಕ್ಷಮಿಸ್ರಿ. ಈಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಬಾಯ್.